ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಅದೇನು ಅಂತ ನೋಡ್ಕೊಳ್ಳೋಣ ಬನ್ನಿ. ಕಲಬುರಗಿಯಲ್ಲಿ ಮತ್ತೆ ಒಂದು ವಾರ ಲಾಕ್ಡೌನ್ ವಿಸ್ತರಣೆ ಮಾಡಲಾಗುತ್ತೆ. ಕಲಬುರಗಿಯಲ್ಲಿ ಲಾಕ್ಡೌನ್ ಅನ್ನ ಜಿಲ್ಲಾಧಿಕಾರಿ ಶರತ್ ವಿಸ್ತರಿಸಿದ್ದಾರೆ. ಕೊರೋನಾ ಸೋಂಕಿಗೆ ಸಾವಿನ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಜುಲೈ 27ರವರೆಗೂ ಕೂಡ ಲಾಕ್ಡೌನ್ ಅನ್ನ ಜಿಲ್ಲಾಧಿಕಾರಿ ವಿಸ್ತರಿಸಿದ್ದಾರೆ. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್ ಬಂದ್ ಬಂದ್. ಶ್ರಾವಣ ಮಾಸದ ಶರಣನ ಗುಡಿಯ ಪ್ರವೇಶವನ್ನು ಕೂಡ ಬಂದ್ ಮಾಡಲಾಗಿದೆ. ಗುಡಿ ಬಂದ್ ಆಗಿದ್ರೂ ಕೂಡ ಗೇಟ್ ಬಳಿ ಜನರು ಬಂದು ಪೂಜೆ ಮಾಡ್ತಾ ಇದ್ದಾರೆ. ಈಗ ಶ್ರಾವಣ ಮಾಸ, ಇವತ್ತು ಭೀಮನ ಅಮಾವಾಸ್ಯೆ, ನಾಳೆಯಿಂದ ಪ್ರಾರಂಭವಾಗುತ್ತೆ. ಸಾಕಷ್ಟು ಪೂಜೆಗಳು ಈ ಮಾಸದಲ್ಲಿ ಮಾಡುವಂಥದ್ದು. ಹೀಗಾಗಿ ಜನ ಕೊರೋನಾ ಇದ್ರೂ ಕೂಡ ಭಯ ಪಡದೆ ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ, ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳು ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಿದ್ದಾರೆ. ಯಾಕಂದ್ರೆ ಕಲಬುರಗಿಯನ್ನ ತೆಗೆದುಕೊಂಡ್ರೆ ಆ ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜನರ ಸುರಕ್ಷತೆ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳೇ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗುತ್ತೆ. ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಇದು ಒಂದು ಒಳ್ಳೆಯ ನಿರ್ಧಾರ. ಯಾಕಂದ್ರೆ ಎಲ್ಲಿ ಸಾವಿನ ಸಂಖ್ಯೆ ಹೆಚ್ಚಿರುತ್ತೋ ಆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಒಳ್ಳೆಯ ನಡೆ. ಆ ರೀತಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಕಲಬುರಗಿ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಇನ್ನೂ ಅತಿ ಹೆಚ್ಚು ಸಾವಿನ ಸಂಖ್ಯೆ ಇದೆ. ಆದ್ರೆ ಇಲ್ಲಿ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲ್ಲ ಅಂತ ಈಗಾಗಲೇ ಸರ್ಕಾರ ಹೇಳಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನ್ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ತಾರೋ ನೋಡ್ಬೇಕು. ಆದ್ರೆ ಇನ್ನು 2 ದಿನಗಳ ಕಾಲ, ಇನ್ನು ಇವತ್ತು ನಾಳೆ ಲಾಕ್ಡೌನ್ ಇರುತ್ತೆ. ಬುಧವಾರ ಎಂದಿನಂತೆ ಕಾರ್ಯಚಟುವಟಿಕೆಗಳು ನಡೀತಾ ಇರುತ್ತೆ ಬೆಂಗಳೂರಿನಲ್ಲಿ. ಇದು ಇಷ್ಟು ಕರೋನಾದ ಚಿತ್ರಣ. ಒಟ್ಟಾರೆ ಕಲಬುರಗಿಯಲ್ಲಿ ಮತ್ತೆ ಒಂದು ವಾರ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಿರುವಂತ ಕೊರೋನಾ ಸೋಂಕಿಗೆ ಸಾವಿನ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಜುಲೈ 27ರವರೆಗೂ ಕೂಡ ಲಾಕ್ಡೌನ್ ಅನ್ನ ಜಿಲ್ಲಾಧಿಕಾರಿಗಳು ವಿಸ್ತರಿಸಿದ್ದಾರೆ. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್ ಬಂದ್ ಬಂದ್. ಯಾವುದೇ ದೇಗುಲಗಳು ಕೂಡ ತೆರೆಯಂಗಿಲ್ಲ. ಆದ್ರೆ ಶ್ರಾವಣ ಮಾಸ ಶರಣ ಗುಡಿಯ ಪ್ರವೇಶವನ್ನ ಬಂದ್ ಮಾಡಿದ್ರೂ ಕೂಡ ಜನ ಬಂದು ಪೂಜೆಯನ್ನ ಮಾಡುತ್ತಿದ್ದಾರೆ. ಜನಗಳಿಗೆ ಇದ್ರ ಬಗ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಇದು ಎಷ್ಟು ಸೀರಿಯಸ್ ಆಗಿದೆ ಇದು ಸಿಚುವೇಶನ್ ಅಂತ. ಗುಡಿ ಬಂದ್ ಆಗಿದ್ರೂ ಕೂಡ ಗೇಟ್ ಬಳಿ ಬಂದು ಜನರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರೆ, ಮನೆಯಲ್ಲೇ ಆ ಪೂಜೆ ಮಾಡಿದ್ರೆ ಆಗೋದಿಲ್ಲ. ಮನೆಯಲ್ಲಿದ್ರೂ ದೇವ್ರೆ, ಹೊರಗಡೆ ಬಂದ್ರೂ ದೇವ್ರೆ. ಈ ನಿಟ್ಟಿನಲ್ಲಿ ಜನ ಇದನ್ನ ಅರ್ಥ ಮಾಡಿಕೊಂಡು ಮನೆಯಲ್ಲೇ ಇದ್ದಷ್ಟು ಸೇಫ್. ಯಾಕಂದ್ರೆ ಲಾಕ್ಡೌನ್ ವಿಸ್ತರಣೆ ಮಾಡೋದು ಮುಖ್ಯ ಅಲ್ಲ, ಜನರು ಎಷ್ಟು ಮಟ್ಟಿಗೆ ಮನೆಯಲ್ಲಿರ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಲಾಕ್ಡೌನ್ ವಿಸ್ತರಣೆ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಸೋಂಕನ್ನ ತಡೆಗಟ್ಟಬಹುದು ಅನ್ನೋದು ಒಂದು. ಇನ್ನೊಂದು ಕಡೆ ಜನರು ಎಂದಿನಂತೆ ಹೊರಗಡೆ ಬಂತಿರ್ತೀರಾ, ಅದ್ರಿಗೆ ಲಾಕ್ಡೌನ್ಗೆ ಒಂದು ಇದ್ರ ಗೌರವನೇ ಇಲ್ದಂಗೆ ಆಗೋಗುತ್ತೆ. ಯಾಕಂದ್ರೆ ಲಾಕ್ಡೌನ್ ಮಾಡ್ತಿರೋದು ಎಲ್ಲರ ಜನರ ದೃಷ್ಟಿಯಿಂದ. ಹೀಗಾಗಿ ಲಾಕ್ಡೌನ್ ಮಾಡಿದ್ರೂ ಕೂಡ ಹೊರಗಡೆ ಬರೋದು, ಓಡಾಡೋದು, ಆ ರೀತಿ ಎಲ್ಲ ಕಡೆ ನಡೀತಾ ಇರುತ್ತೆ. ಸೊ ಕಲಬುರಗಿಯಲ್ಲೂ ಕೂಡ ಅದೇ ರೀತಿ ಆಗಬಾರ್ದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮನೆಯಿಂದ ಹೊರಗಡೆ ಬರಬಾರ್ದು ಅಂತ ಆದೇಶವನ್ನು ಕೂಡ ನೀಡಿದ್ದಾರೆ. ಎಲ್ಲ ಕಡೆ ಪೊಲೀಸರನ್ನ ಸರ್ಪಗಾವಲು ನೀಡಲಾಗಿದೆ ಕಲಬುರಗಿಯಲ್ಲಿ. ಯಾಕಂದ್ರೆ ಅಲ್ಲಿ ಸೋಂಕಿತರ ಸಂಖ್ಯೆನೂ ಹೆಚ್ಚಿದೆ, ಅದರ ಜೊತೆಗೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಲಬುರಗಿಯಲ್ಲಿ ಒಂದು ವಾರ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗುತ್ತೆ. ಈಗ ಕಲಬುರಗಿಯಲ್ಲಿ ಲಾಕ್ಡೌನ್ ಅನ್ನ ಜಿಲ್ಲಾಧಿಕಾರಿ ಶರತ್ ಅವರೇ ಡಿಸಿಷನ್ ತೆಗೆದುಕೊಂಡು ವಿಸ್ತರಣೆ ಮಾಡಿದ್ದಾರೆ. ಕೊರೋನಾ ಸೋಂಕಿಗೆ ಸಾವಿನ ಸಂಖ್ಯೆ ಹೆಚ್ಚಳ ಹಿನ್ನೆಲೆಯಲ್ಲಿ ಜುಲೈ 27ರವರೆಗೆ ಲಾಕ್ಡೌನ್ ಅನ್ನ ಜಿಲ್ಲಾಧಿಕಾರಿಗಳು ವಿಸ್ತರಿಸಿದ್ದಾರೆ. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್ 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 ಇರುತ್ತೆ. ಶ್ರಾವಣ ಮಾಸದ ಶರಣನ ಗುಡಿಯ ಪ್ರವೇಶವನ್ನು ಕೂಡ ಈಗ ಬಂದ್ ಮಾಡಲಾಗಿದೆ. ಗುಡಿ ಬಂದ್ ಆಗಿದ್ರೂ ಕೂಡ ಗೇಟ್ ಬಳಿ ಜನರು ಬಂದು ಪೂಜೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರ ಕಲಬುರಗಿಯಲ್ಲಿ ಎಲ್ಲ ರೀತಿ ಲಾಕ್ಡೌನ್ ವಿಸ್ತರಣೆ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಯಾವಾಗ ಆದೇಶ ಹೊರಡಿಸಿದ್ರೋ ಅಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ.
ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆದ್ರೆ ಬಹಳನೇ ತೊಂದರೆ ಆಗುತ್ತೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡೋದು ಅಥವಾ ಸರಿಯಾದ ರೀತಿಯಲ್ಲಿ ಜನಗಳಿಗೆ ಚಿಕಿತ್ಸೆ ಸಿಗೋದು ಕೂಡ ತುಂಬಾನೇ ತೊಂದರೆ ಆಗುತ್ತೆ.